ಲೋಕ ಸಮರಕ್ಕೆ ರಾಹುಲ್ ಮಹಾ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮಹಾವತಿ ತಿರುಗಿ ಬಿದ್ದ ಮಾಯಾವತಿ ತಿರುಗಿ ಬಿದ್ದ ಹಿನ್ನೆಲೆಯಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ರಾಹುಲ್ ಗಾಂಧಿ. ತೃತೀಯ ರಂಗವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ತೃತೀಯ ರಂಗದ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಒಂದ್ ರೀತಿ ಸಸ್ಪೆನ್ಸ್ ಹಾಗೆ ಉಳ್ಕೊಂಡ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಕಡೆಯ ತನಕ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋ ಚಾನ್ಸಸ್ ಇದೆ. ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಸೂಚನೆ ಕೂಡ ಸಿಕ್ಕಿದೆಯಂತೆ. ಕೈ ನಾಯಕರು ಕೂಡ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ನಾವೆಲ್ಲೂ ಹೇಳಿಲ್ಲ. ಕೆಲವರು ಈ ಬಗ್ಗೆ ಚರ್ಚೆ ಮಾಡಿದಾಗ್ಲೂ ಕೂಡ ನಾವು ಅವರನ್ನ ತಡೆದಿದ್ದೀವಿ. ಹೀಗಂತ ನ್ಯೂಸ್ 18 ರಾಹುಲ್ ಮುಖಂಡ ಕಾಂಗ್ರೆಸ್ ಮುಖಂಡ ಪಿ ಚಿದಂಬರಂ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಉದ್ದೇಶ ಆಗಿದೆ, ಪ್ರಗತಿಪರ ಸರ್ಕಾರವನ್ನ ರಚಿಸೋದೇ ನಮ್ಮೆಲ್ಲರ ಗುರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಾಯಾವತಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಏನೇ ಹೇಳಿಕೆಯನ್ನ ಕೊಡಬೇಕಾದ್ರೂ ಕೂಡ ಅದು ಕೂಡ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದಕ್ಕೆ ಈಗಲೇ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ. ಈ ನಿಟ್ಟಿನಲ್ಲಿ ಸಮಾನ ಚಿಂತನೆಯ ಮೈತ್ರಿಕೂಟ ರಚನೆ ಆಗಬೇಕು. ಚುನಾವಣೆಯ ನಂತರ ಪ್ರಧಾನಿ ಅಭ್ಯರ್ಥಿಯನ್ನ ಆರಿಸಬೇಕು. ಕಳೆದೆರಡು ದಶಕಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಗೊಂಡಿವೆ. ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ವೋಟ್ ತಿಂತಾ ಇವೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಒಟ್ಟು ವೋಟ್ ಶೇರ್ ಆಗ್ತಾ ಇದೆ. ಶೇಕಡ 50%ಕ್ಕಿಂತ ಕಡಿಮೆ ಪ್ರಾದೇಶಿಕ ಪಕ್ಷಗಳು ವೋಟ್ ತಿಂತಾ ಇವೆ. ಕಾಂಗ್ರೆಸ್ ಸೇರೋದನ್ನ ಬಿಜೆಪಿ ತಡೀತಾ ಇದೆ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ಚಿಂತನೆ ಆಗುವಂತಹ ನಿಸ್ಥಿತಿ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ராகுல் காந்தியை பிரதமராக வைக்கணும்னு காங்கிரஸ் கட்சி அதிகாரபூர்வமாக சொல்லலை. மாறாக ஒன்று ரெண்டு பேர் சொன்ன உடனே அகில இந்திய காங்கிரஸ் கமிட்டி இதை மறுத்து இதை பற்றி யாரும் பேசக்கூடாதுன்னு தடை விதிச்சிருச்சு. நாங்கள் பிரதமர் பிரச்சனையே எங்களுக்கு கிடையாது. எங்களுடைய நோக்கமெல்லாம் பாரதிய ஜனதா கட்சி ஆட்சி அகற்றப்பட்டு மாற்று ஆட்சி, ஒரு முற்போக்கான ஆட்சி, மனித சுதந்திரத்தை பறிக்காத ஆட்சி, நாட்டு மக்களை அச்சுறுத்தாத ஆட்சி, வரி பயங்கரவாதம் என்பதை வியாபாரிகள் மீது தொழில் முனைவோர் மீது திணிக்காத ஆட்சி, பெண்களுக்கு குழந்தைகளுக்கு பாதுகாப்பு உள்ள ஆட்சி, உழவர்களுக்கு விவசாயிகளுக்கு நியாயமான வருமானம் வாழ்வாதார வருமானம் கிடைக்கக்கூடிய ஆட்சி, அத்தகைய ஆட்சியை அமைக்கணுங்கிறதான் எங்கள் நோக்கமே ஒழிய காங்கிரஸ் கட்சி பிரதமராக ஒருத்தரை கொண்டாடணும்னு நாங்கள் சொல்லவே இல்லை, ராகுல் காந்தி சொல்லவே இல்லை. அதை நாங்கள் கூட்டணி அமையணும், கூட்டணி வெல்லணும், கூட்டணி வென்ற பிறகு யார் பிரதமர் என்பதை கூட்டணி கட்சிகள் முடிவெடுக்கும்.